ನನಗೆ ತುಂಬ ಖುಷಿ ಕೊಡುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ದ್ವಾರಕೀಶ್ ಚಿತ್ರ ಒಂದು ರೀತಿ ಕನ್ನಡ ಸಿನಿಮಾದಲ್ಲಿ ಒಂದು ದಂತಕಥೆ ಆದಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಜೊತೆ ಎರಡನೇ ಬಾರಿ ಮತ್ತೆ ನಿರ್ದೇಶಕನಾಗಿ ನನಗೆ ಅವಕಾಶ ಕೊಟ್ಟಂಥ ದ್ವಾರಕೀಶ್ ಸರ್ಗೆ ಹಾಗೂ ಯೋಗೀಶ್ ದ್ವಾರಕೀಶ್ ಅವರಿಗೆ ಇಬ್ರಿಗೂ ನನ್ನ ಆಭಾರವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯೋಗೀಶ್ ದ್ವಾರಕೀಶ್ ಅವರು ಆಟಗಾರ ಸಮಯದಲ್ಲಿ ನಾನು ಅವರಿಗೆ ಒಂದು ಕತೆ ತೊಗೊಂಡೋಗಿದ್ದೆ ಸಿನಿಮಾ ಮಾಡಿಕೊಡಿ ಅಂತ. ಈ ಸತಿ ಅವರೇ ಒಂದು ಕಥೆಯನ್ನು ತೊಗೊಂಬಂದು ನನಗೆ ಸಿನಿಮಾ ಮಾಡಿಕೊಡು ಅಂತಂದರು. ನನ್ನ ಅವರ ಒಂದು ವರ್ಕಿಂಗ್ ರಿಲೇಷನ್ಶಿಪ್ ಏನಿದೆ ಅದು ಎಷ್ಟು ಕಂಫರ್ಟಬಲ್ ಆಗಿದೆ, ಎಷ್ಟು ಚೆನ್ನಾಗಿ ಬೆಳೆದಿದೆ ಅನ್ನೋದಕ್ಕೆ ಇದೊಂದು ಸಂಕೇತ. ನಾನು ಯೋಗಣ್ಣ ಚಿರು ಸೇರಿ ಮೂರು ಜನ ಸೇರಿ ಮಾಡ್ತಿರೋ ಮೂರನೇ ಸಿನಿಮಾ ಇದು. ಸೊ ಇದು ನಮ್ಮ ಮೂರು ಜನರ ರ್ಯಾಪು ಎಷ್ಟು ಚೆನ್ನಾಗಿದೆ ಅನ್ನೋದು ತೋರಿಸುತ್ತೆ. ನಾವು ಮೂರು ಜನ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಒಬ್ರಿಗೊಬ್ರು ಪ್ರೋತ್ಸಾಹ ಮಾಡ್ತಾ ನಾವೆಲ್ಲಿ ತಪ್ಪು ಮಾಡ್ತೀವೋ ಆಗ ತಿದ್ದುತ್ತಾ ಮೂರು ಜನ ಜೊತೆಗೆ ಒಂದು ಟೀಮಾಗಿ ಕೆಲಸ ಮಾಡುವಂಥ ಒಂದು ಒಂದು ರ್ಯಾಪನ್ನು ಬೆಳೆಸ್ಕೊಂಡಿದ್ದೀವಿ. ಈ ಸಿನಿಮಾಗೆ ಸಂಗೀತ ನಿರ್ದೇಶಕರು ಗುರುಕಿರಣ್ ಸರ್. ತುಂಬ ವರ್ಷದಿಂದ ನಾನು ಗುರುಕಿರಣ್ ಸರ್ ಅವರ ದೊಡ್ಡ ಅಭಿಮಾನಿ. ಆಕೆ ಸಿನಿಮಾ ಮಾಡಿದಾಗ ನಾವು ಹಿನ್ನೆಲೆ ಗಾಯನವನ್ನು ಹಿನ್ನೆಲೆ ಸಂಗೀತವನ್ನು ಯಾರ ಹತ್ರ ಮಾಡಿಸ್ಬೇಕು ಅಂದಾಗ ಯೋಗಣ್ಣ ಸಜೆಸ್ಟ್ ಮಾಡಿದ್ದು ಗುರುಕಿರಣ್ ಸರ್. ಆಗ ನಾನು ಕೂಡಲೇ ಒಪ್ಪಿದೆ, ಯಾಕೆಂದರೆ ಗುರುಕಿರಣ್ ಸರ್ ಈಸ್ ಅನ್ ಐಕಾನ್, ಈಸ್ ಅ ಎನ್ಸೈಕ್ಲೋಪೀಡಿಯಾ ಆಫ್ ಫಿಲ್ಮ್ ಮ್ಯೂಸಿಕ್. ಆಕೆ ಸಿನಿಮಾ ಒಂದು ಹಾರರ್ ಸಿನಿಮಾನ ಅವರು ಸಂಪೂರ್ಣ ಮ್ಯೂಸಿಕಲ್ ಮಾಡಿದ್ರು. ಅಮ್ಮ ಐ ಲವ್ ಯು ಬಂದಾಗ ಹಿ ವಾಸ್ ದ ಪರ್ಫೆಕ್ಟ್ ಆ್ಯಂಡ್ ಇನ್ಯಾರೂ ಬೇರೆ ಚಾಯ್ಸೇ ಇರಲಿಲ್ಲ. ಈ ಸಿನಿಮಾದಲ್ಲಿ ನಾಲ್ಕು ಅದ್ಭುತವಾದ ಹಾಡುಗಳನ್ನು ಅವ್ರು ಮಾಡಿದ್ದಾರೆ. ಹಾಡಷ್ಟೇ ಅದ್ಭುತವಾದ ಹಿನ್ನೆಲೆ ಸಂಗೀತವನ್ನು ಈ ಚಿತ್ರದಲ್ಲಿ ಅವರು ನೀಡಿದ್ದಾರೆ. ಒಂದು ವಿಶೇಷ ಏನಂದರೆ ಈ ಸಿನಿಮಾಗೆ ನಾವು ಈ ಹಿನ್ನೆಲೆ ಸಂಗೀತ ಕೇಳಿದ ಮೇಲೆ ಇದಕ್ಕೆ ನಾವು ಡಾಲ್ಬಿ ಅಟ್ಮೋಸ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ಡಾಲ್ಬಿ ಅಟ್ಮೋಸು ಸಾಮಾನ್ಯವಾಗಿ ಈ ಟ್ವಿಸ್ಟರ್ ಥರ ಸಿನಿಮಾಗಳಾಗಲಿ ಅಥವಾ ಹಾರರ್ ಸಿನಿಮಾಗಾಗಲಿ ಆ ಎಫೆಕ್ಟ್ ಬರೋದಕ್ಕೋಸ್ಕರ ಮಾಡ್ತೀವಿ. ಆದರೆ ಅವರ ಸಂಗೀತ ಎಷ್ಟು ಅದ್ಭುತವಾಗಿತ್ತು ಅಂದರೆ ಇದಕ್ಕೆ ನಾವು ಡಾಲ್ಬಿ ಅಟ್ಮೋಸ್ ಮಾಡಿದ್ರೆ ಮಾತ್ರ ಆ ಸಂಗೀತಕ್ಕೆ ನ್ಯಾಯ ಮಾಡ್ಬೋದು ಅನ್ನೋದು ನಮ್ಮ ನಿರ್ಮಾಪಕರಾದ ಯೋಗೀಶ್ ಅವರ ದೃಷ್ಟಿಯಾಗಿತ್ತು. ಆದ್ದರಿಂದ ಇದಕ್ಕೆ ನಾವು ಡಾಲ್ಬಿ ಅಟ್ಮೋಸಲ್ಲಿ ಚಿತ್ರವನ್ನು ಮಾಡಿದ್ವಿ. ಲೈವ್ ಇನ್ಸ್ಟ್ರೂಮೆಂಟೇಷನ್ ತುಂಬ ಯೂಸ್ ಆಗಿದೆ. ಗುರು ಸರ್ ಜೊತೆ ವರ್ಕ್ ಮಾಡೋದು ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಅವರು ಬರೀ ಅವರ ಸಂಗೀತ ಮಾಡೋದು ಮಾತ್ರ ಅಲ್ಲ, ಚಿತ್ರೀಕರಣ ಇರ್ಬೋದು, ಸ್ಕ್ರಿಪ್ಟ್ ಇರ್ಬೋದು, ನಟನೆ ಇರ್ಬೋದು, ಎಲ್ಲದರಲ್ಲೂ ಅವರ ಇನ್ಪುಟ್ಸ್ನ ಕೊಡ್ತಾ ಹೋಗ್ತಾರೆ. ಅದನ್ನ ರಿಸೀವ್ ಮಾಡಿಕೊಂಡಷ್ಟು ಆ ಸಿನಿಮಾ ಅಷ್ಟು ಶ್ರೀಮಂತ ಆಗುತ್ತೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ವರ್ಕಿಂಗ್ ವಿತ್ ಸಚ್ ಅ ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಐ ಗಾಟ್ ಟು ಲರ್ನ್ ಸೋ ಮಚ್ ಫ್ರಮ್ ಹಿಮ್.